ನಮಸ್ತೆ ಸ್ನೇಹಿತರೆ, ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಮನದುಂಬಿ ಬರೆದಿದ್ದಾರೆ. ಅಬ್ಬಬ್ಬಾ, ಇವತ್ತ್ಯಾಕಿಷ್ಟು ಜೋಶ್ ಬಂದಿದೆ ಸ್ವಾಮಿ ನಿಮಗೆ ಅಂತ ನೀವು ನನ್ನ ಕೇಳಿದರೆ ಅದಕ್ಕೆ ಕಾರಣ, ನೀವೆಲ್ಲರೂ ತಿಳಿದಿರುವಂತೆ ಇವತ್ತು ನಮ್ಮ ಕರ್ನಾಟಕ ನಾಡಿನ ದಿನಾಚರಣೆ, ಅದೇ ನವೆಂಬರ್ 1. ನಿಮಗೆಲ್ಲರಿಗೂ 66ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಮ್ಮ ಇಡೀ ಭಾರತ ದೇಶದಲ್ಲೇ ಯಾವುದಾದರೊಂದು ರಾಜ್ಯ ತನ್ನ ಹುಟ್ಟನ್ನು ಸಂಭ್ರಮಿಸುತ್ತಾ ಅದಕ್ಕೊಂದು ಸ್ಥಾನಮಾನವನ್ನು ಕಟ್ಟಿಕೊಡುತ್ತಾ ಬಂದಿದೆ ಅಂದರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ. ಎಲ್ಲ ರಾಜ್ಯಗಳು ಕೇವಲ ಒಂದು ಧ್ವಜವನ್ನು ಪ್ರೀತಿಸಿದರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮಾತ್ರ ಎರಡು ಧ್ವಜಗಳನ್ನು ಸರಿಸಮನಾಗಿ ಪ್ರೀತಿಸಿ ಗೌರವಿಸ್ತಾರೆ. ಎಂ ರಮಾಮೂರ್ತಿ ಎಂಬ ಕನ್ನಡ ಪರ ಹೋರಾಟಗಾರ ನಮ್ಮ ಧ್ವಜವನ್ನು ಸಿದ್ಧಪಡಿಸಿದರು ಗೆಳೆಯರೆ. ಈ ಧ್ವಜದಲ್ಲೇ ಒಂದು ಹಳದಿ ಮತ್ತು ಇನ್ನೊಂದು ಕೆಂಪು ಬಣ್ಣಗಳಿವೆ. ಈ ಹಳದಿ ಬಣ್ಣ ಶಾಂತಿಯ ಸಂಕೇತವಾದರೆ ಈ ಕೆಂಪು ಬಣ್ಣ ಧೈರ್ಯದ ಸಂಕೇತವಾಗಿದೆ. ನಮ್ಮ ನಾಡಿನ ಧ್ವಜದ ಬಗ್ಗೆ ತಮ್ಮ ಪುಸ್ತಕಗಳಲ್ಲಿ ಬರೆದಿರುವ ಅನೇಕ ಕವಿಗಳು ಅದನ್ನು ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಅರಿಶಿಣ ಮತ್ತು ಕುಂಕುಮದ ಪ್ರತೀಕ ಎಂದು ಹೋಲಿಸಿದ್ದಾರೆ. ಇಲ್ಲಿಯ ತನಕ ನಾನು ಹೇಳಿದುದೆಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವ ವಿಷಯವೇ ಗೆಳೆಯರೆ. ಇದರ ಹೊರತಾಗಿಯೂ ನೀವು ತಿಳಿದುಕೊಳ್ಳುವ ವಿಷಯ ಬಹಳಷ್ಟಿದೆ. ನಾವು ನವೆಂಬರ್ 1ರಂದೇ ರಾಜ್ಯೋತ್ಸವವನ್ನು ಏಕೆ ಆಚರಿಸ್ತೀವಿ ಗೊತ್ತಾ? ಇದರ ಹಿಂದೆ ಅದೆಷ್ಟು ಹೋರಾಟಗಳು, ಬಲಿದಾನಗಳು ನಡೆದಿವೆ ಎಂಬುದು ನಿಮಗೆ ತಿಳಿದಿದೆಯಾ? ಈ ಎಲ್ಲ ವಿಷಯಗಳ ಬಗ್ಗೆ ಇಂದಿನ ದಿನ ಸಂಕ್ಷಿಪ್ತವಾಗಿ ನಿಮಗೆ ವಿವರವನ್ನು ನೀಡುತ್ತೇನೆ. ಅದಕ್ಕೂ ಮುನ್ನ ನಿಮಗೆಲ್ಲರಿಗೂ ಕಾಲಚಕ್ರ ಯೂಟ್ಯೂಬ್ ಚಾನಲ್ಗೆ ಆದರದ ಸುಸ್ವಾಗತ. ಹೀಗೆ ಕಂಟಿನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಆಲೂರು ವೆಂಕಟರಾವ್ ಎಂಬ ಹೆಸರು ನಿಮಗೆ ತಿಳಿದಿರಲೇಬೇಕಲ್ವಾ? ಕನ್ನಡದ ಕುಲಪುರೋಹಿತ ಯಾರೆಂದು ಕೇಳಿದರೆ ನಮ್ಮ ಬಾಯಿಗೆ ಬರುವ ಹೆಸರೇ ಆಲೂರು ವೆಂಕಟರಾವ್. ನಮ್ಮ ಕರ್ನಾಟಕ ನಾಡಿನ ಹುಟ್ಟಿಗೆ ಮೊದಲಿನಿಂದಲೂ ಶ್ರಮಿಸುತ್ತಾ ಬಂದ ಜೀವಿ ಎಂದರೆ ಅದು ವೆಂಕಟರಾವ್. ಇವರು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸ್ವಾತಂತ್ರ್ಯ ಪೂರ್ವವೇ 1905ರಲ್ಲಿಯೇ ಪ್ರಾರಂಭಿಸಿದರು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ 1956 ನವೆಂಬರ್ 1ರಂದು ರಾಜ್ಯಗಳನ್ನು ವಿಂಗಡಿಸಿದರು. ಅದರಂತೆ ಮದ್ರಾಸ್, ಮುಂಬಾಯಿ ಮತ್ತು ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲವೂ ವಿಲೀನಗೊಂಡು ವಿಶಾಲ ಮೈಸೂರು ಪ್ರಾಂತ್ಯ ಉದಯವಾಯಿತು ಗೆಳೆಯರೆ. ಇದಾದ ನಂತರ ಈ ವಿಶಾಲ ಮೈಸೂರು ಪ್ರಾಂತ್ಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಯಿತು. ಅವುಗಳು ಉತ್ತರ ಕರ್ನಾಟಕ, ಹಳೆಯ ಮೈಸೂರು ಮತ್ತು ಮಲೆನಾಡು. ಸ್ನೇಹಿತರೆ, ಈಗ ನಾವು ಕರ್ನಾಟಕ ಎಂಬ ಪದವನ್ನು ನಮ್ಮ ನಾಡಿಗೆ ಯಾರು ಸೂಚಿಸಿದರು ಮತ್ತು ಈ ಪದ ಹೇಗೆ ಹುಟ್ಟಿತು ಎಂಬುದನ್ನು ತಿಳಿಯೋಣ. ಕರ್ನಾಟಕ ಪದದ ಮೂಲ ಭಾಷೆ ಸಂಸ್ಕೃತ. ಸಂಸ್ಕೃತದ ಕನ್ನಡ ಎಂಬ ಪದದ ಮೂಲಕ ಈ ಕರ್ನಾಟಕ ಎಂಬ ಪದ ಹುಟ್ಟಿದೆ ಗೆಳೆಯರೆ. ಕನ್ನಡಿಗರ ನಾಡು ಅಥವಾ ಕನ್ನಡ ನಾಡು ಎಂಬುದು ಈ ಪದದ ಅರ್ಥವಾಗಿದೆ. ಇದರ ಹೊರತಾಗಿಯೂ ಕರ್ನಾಟಕ ಪದದ ಹುಟ್ಟಿಗೆ ಇನ್ನೂ ಹಲವು ಅಭಿಪ್ರಾಯಗಳು ಉಂಟು ಸ್ನೇಹಿತರೆ. ಕರು ಪ್ಲಸ್ ನಾಡು, ಕರುನಾಡು ಎಂಬ ಪದವು ಕರ್ನಾಟಕವಾಯಿತು ಎನ್ನಲಾಗುತ್ತದೆ. ಕರು ಎಂದರೆ ಕಪ್ಪು ಎಂದರ್ಥ. ಕಪ್ಪು ಮಣ್ಣಿನ ನಾಡು ಎಂದು ಸಹ ಹೇಳಲಾಗುತ್ತದೆ. ಈ ಕರ್ನಾಟಕ ಪದವನ್ನು ಹಳೆಯ ಗ್ರಂಥಗಳಲ್ಲಿ ಓದಿ ಅರ್ಥೈಸಿಕೊಂಡಂತಹ ಕರ್ನಾಟಕ ಪದದಿಂದಲೂ ಪಡೆಯಲಾಗಿದೆ ಎಂದು ಸೂಚಿಸಿದೆ. ಉತ್ತರ ಕರ್ನಾಟಕದ ಜನರ ಮಾನ್ಯತೆಗಾಗಿ ಮೈಸೂರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಬೇಕೆಂದು 1972 ಜುಲೈನಲ್ಲಿ ಚರ್ಚೆ ಬೊಗಿಲೆದ್ದಿತ್ತು. ಹೀಗೆ ಮುಂದುವರೆದ ಚರ್ಚೆಗಳಲ್ಲಿ 1972 ನವೆಂಬರ್ 1ರಂದು ರಾಜ್ಯ ವಿಧಾನಸಭೆಯಲ್ಲೂ ಇದಕ್ಕೆ ಸರ್ವಾನುಮತದಿಂದ ಅನುಮತಿ ದೊರೆಯಿತು ಗೆಳೆಯರೆ. ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದಿರಲಿ, ಪ್ರತಿದಿನ ಕನ್ನಡ ರಾಜ್ಯೋತ್ಸವವಾಗಲಿ ಎಂದು ಆಶಿಸೋಣ. ನೋಡಿದ್ರ ಸ್ನೇಹಿತರೆ, ಹೀಗೆ ಹಲವು ಜನರ ಹೋರಾಟ ಬಲಿದಾನಗಳು ನಮ್ಮ ಕರ್ನಾಟಕ ರಾಜ್ಯವನ್ನು ಏಕೀಕರಣವಾಗುವಂತೆ ಮಾಡಿದ್ವು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವು ಪಸರಿಸಲಿ ಗಲ್ಲಿಗಲ್ಲಿಗೆ ಎಂದು ಹೇಳುತ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.